ಎಲ್ರಿಗೂ ನಮಸ್ಕಾರ ಎಸ್ ಎಸ್ ಎಲ್ ಸಿ ಸೈನ್ಸ್ ಪಾಸಿಂಗ್ ಪ್ಯಾಕೇಜ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಲ್ಲಿ ಮುಂಬರುವಂತಹ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವ ಅತ್ಯಂತ ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನು ಸರಳ ಉತ್ತರಗಳ ಜೊತೆಗೆ ವಿಶ್ಲೇಷಣೆಯೊಂದಿಗೆ ನೀವು ಮುಂದಿಡ್ತಾ ಇದ್ದೀನಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಲ್ ದ ಬೆಸ್ಟ್ ಮಸೂರದ ಸಾಮರ್ಥ್ಯ ಮೈನಸ್ ಟು ಡಿ ಆದರೆ ಅದರ ಸಂಗಮ ದೂರ ಎಷ್ಟಿರುತ್ತೆ ಮೈನಸ್ ಫಿಫ್ಟಿ ಸೆಂಟಿಮೀಟರ್ ಇದು ಹೇಗೆ ಬರುತ್ತೆ ಅಂತ ನಮಗೆ ಗೊತ್ತಾಗಬೇಕು ಅಲ್ವಾ ಇಲ್ಲಿ ನೋಡಿ ಸಂಗಮ ದೂರ ಮಸೂರದ ಸಾಮರ್ಥ್ಯ ಮೈನಸ್ ಟು ಡಿ ಆದರೆ ಅದರ ಸಂಗಮ ದೂರವನ್ನು ಕಂಡುಹಿಡಬೇಕಾದರೆ ನಾವಿಲ್ಲಿಂದು ಸೂತ್ರವನ್ನು ಹಾಕೊಳ್ಬೇಕಾಗತ್ತೆ ದಟ್ ಈಸ್ ಎಫ್ ಈಸ್ ಈಕ್ವಲ್ ಟು ಒನ್ ಓವರ್ ಪಿ ಎಫ್ ಮೀನ್ಸ್ ಫೋಕಲ್ ಲೆಂತ್ ಪಿ ಮೀನ್ಸ್ ಪವರ್ ಆಫ್ ಲೆನ್ಸ್ ಸಂಗಮ ಬಿಂದು ಅಂತಂದರೆ ಪೀನು ಮಸೂರದಿಂದ ಹೊರಟಂತಹ ಬೆಳಕಿನ ಕಿರಣಗಳು ಒಂದು ಬಿಂದುವಿನಲ್ಲಿ ಸಂದಿಸುತ್ತಲ್ಲ ಅದನ್ನು ನಾವು ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದು ಅಂತ ಹೇಳಿ ಕರಿತೀವಿ ಕ್ಯಾಪಿಟಲ್ ಎಫ್ನಿಂದ ಸೂಚಿಸ್ತೀವಿ ಆ ಪ್ರಧಾನ ಸಂಗಮ ಮತ್ತು ಧೃಕ್ಕೇಂದ್ರ ಇವುಗಳ ನಡುವಿನ ದೂರವನ್ನು ನಾವು ಸಂಗಮ ದೂರ ಅಥವಾ ಫೋಕಲ್ ಎಂತ್ ಅಂತ ಕರಿತೀವಿ ಈ ಮಸೂರದ ಸಾಮರ್ಥ್ಯ ಅಂದರೆ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್ ಅನ್ನು ಇದೆಯಲ್ಲ ಅದನ್ನು ನಾವು ಮಸೂರದ ಸಾಮರ್ಥ್ಯ ಅಂತೇಳಿ ಕರಿತೀವಿ ಸೊ ಇಲ್ಲಿ ಎಫ್ ಕೊಡು ಒನ್ ಓವರ್ ಪಿ ಎಂದಾಗ ಪಿ ಎಷ್ಟು ಕೊಟ್ಟಿದ್ದಾರೆ ಮೈನಸ್ ಟು ಡಿ ನಾವಿಲ್ಲಿ ಸಾಮರ್ಥ್ಯವನ್ನು ಡಿ ಮೀನ್ಸ್ ಡಯಾಪ್ಟರ್ನಿಂದ ಸೂಚಿಸ್ತೀವಿ ಡಯಾಪ್ಟರ್ ಅಂತ ಹೇಳಿದರೆ ಒಂದು ಮೀಟರ್ ಸಂಗಮ ದೂರವನ್ನು ಒಂದು ಡಯಾಪ್ಟರ್ ಅಂತೇಳಿ ಕರಿತೀವಿ ಸೊ ಇಲ್ಲಿ ಮೈನಸ್ ಟೂ ಅಂತ ಕೊಟ್ಟಿರೋದ್ರಿಂದ ಒನ್ ಓರ್ ಮೈನಸ್ ಟು ಇಸ್ವಲ್ ಟು ಮೈನಸ್ ಫೈವ್ ಮೀಟರ್ ಸೊ ಇಲ್ಲಿ ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ದಟ್ ಈಸ್ ಮೈನಸ್ ಫಿಫ್ಟಿ ಸೆಂಟಿಮೀಟರ್ ಸೊ ಮುದ್ರಿತ ಹಾಳೆಯ ಮೇಲೆ ಗಾಜಿನ ತುಂಡನ್ನು ಇರಿಸಿದೆ ಹಾಳೆಯ ಮೇಲೆ ಮುದ್ರಿತವಾಗಿರುವ ಅಕ್ಷರಗಳ ಬಿಂಬಗಳು ದೊಡ್ಡದಾಗಿ ಕಾಣಿಸುತ್ತವೆ ಹಾಗಾದರೆ ಆ ಗಾಜಿನ ತುಂಡು ಡ್ಯಾಶ್ ಆಗಿದೆ ಇಲ್ಲಿ ಅಕ್ಷರಗಳು ದೊಡ್ಡದಾಗಿ ಕಾಣಿಸುತ್ತವೆ ಅಂತ ಕೊಡ ತಕ್ಷಣವೇ ನಿಮಗೆ ಗೊತ್ತಾಗತ್ತೆ ದಟ್ ಈಸ್ ಏನದು ಪೀನ ಮಸೂರ ಆಗಿರುತ್ತೆ ಇಲ್ಲೊಂದು ಎಕ್ಸಾಂಪಲ್ ನಾವು ಇಲ್ಲಿ ಕೊಟ್ಟಿದ್ದೀವಿ ನೋಡಿ ಎಲ್ಲ ಒಂದು ಗಾಜಿನ ತುಂಡನ್ನಲ್ಲಿಟ್ಟಿದೀವಿ ಎಲ್ಲ ಅಕ್ಷರಗಳಿಗಿಂತ ಗಾಜಿನ ತುಂಡಲ್ಲಿಟ್ಟಿರುವಂಥ ಅಕ್ಷರ ದೊಡ್ಡದಾಗಿ ಕಾಣಿಸ್ತಾ ಇದೆ ಯಾವುದದು ಅದು ಪೀನ ಮಸೂರ ಇಲ್ಲಿ ಪ್ರತಿಬಿಂಬ ಯಾವಾಗಲೂ ಕೂಡ ಮಿತ್ಯವಾಗಿರುತ್ತೆ ನೇರವಾಗಿರುತ್ತೆ ಮತ್ತು ದೊಡ್ಡದಾಗಿರುತ್ತೆ ಆದ್ದರಿಂದ ನಾವು ಅದನ್ನು ಪೀನ ಮಸೂರ ಅಂತೇಳಿ ಕರಿತೀವಿ ರೈಟ್ ಆನ್ಸರ್ ಪೀನ ಮಸೂರದ ವಕ್ರತಾ ತ್ರಿಜೆಯ ಐವತ್ತು ಸೆಂಟಿಮೀಟರ್ ಆದರೆ ಮಸೂರದ ಸಾಮರ್ಥ್ಯ ಎಷ್ಟು ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಇದನ್ನು ಹೇಗ್ ಮಾಡೋದು ತುಂಬಾ ಸುಲಭ ಇದು ನೋಡಿ ಪೀನ ಮಸೂರದ ಸಂಗಮ ದೂರ ಮತ್ತು ವಕ್ರತಾ ತ್ರಿ ತ್ರಿಜ್ಯಗಳಿಗಿರುವಂತಹ ಸಂಬಂಧವನ್ನ ನಾ ಇದೊಂದು ಚಿತ್ರದ ಮುಖಾಂತರ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ವಕ್ರತಾ ತ್ರಿಜ್ಯ ಗೊತ್ತಾಗ್ಬೇಕು ಅಂತಂದ್ರೆ ಫೋಕಲ್ ಲೆಂತ್ ಗೊತ್ತಿರಬೇಕು ಫೋಕಲ್ ಲೆಂತ್ ಇಲ್ಲಿ ಕೊಟ್ಟಿಲ್ಲ ಹಾಗಾಗಿ ಫೋಕಲ್ ಲೆಂತ್ ಅಂದ್ರೆ ಸಂಗಮ ದೂರದ ಸೂತ್ರ ಏನಪ್ಪಾ ಅಂದ್ರೆ ಆರ್ ಬೈ ಟು ಸೊ ಅಂದ್ರೆ ಫೋಕಲ್ ಲೆಂತ್ ಹೇಗಿರುತ್ತಪ್ಪ ಅಂದ್ರೆ ವಕ್ರತಾ ತ್ರಿಜ್ಯದ ಇರುತ್ತೆ ವಕ್ರತಾ ಕೇಂದ್ರ ಅಂದ್ರೆ ಏನು ಅದು ಸ್ವಲ್ಪ ನಾನು ಇದನ್ನು ಹೇಳ್ತೀನಿ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಗೋಳದ ಒಂದು ಭಾಗವನ್ನು ರೂಪಿಸುತ್ತೆ ಅಂದ್ರೆ ಅದೊಂದು ಕಾಲ್ಪನಿಕ ಗೋಳ ಆ ಕಾಲ್ಪನಿಕ ಗೋಳದ ಕೇಂದ್ರ ಬಿಂದುವನ್ನೇ ನಾವು ವಕ್ರತಾ ಕೇಂದ್ರ ಅಂತ ಕರಿತೀವಿ ಹಾಗೆ ವಕ್ರತಾ ತ್ರಿಜ್ಯ ಅಂತಂದ್ರೆ ಆ ಗೋಳಿಯ ದರ್ಪಣದ ಪ್ರತಿಫಲಿಸುವ ಭಾಗವನ್ನ ಹೊಂದಿರುವ ಗೋಳಿಯ ತ್ರಿಜ್ಯ ಅದನ್ನ ನಾವೇನಂತ ಕರಿತೀವಿ ವಕ್ರತಾ ತ್ರಿಜ್ಯ ಅಂತ ಕರಿತೀವಿ ಅದನ್ನ ಆರ್ ಎಂಬ ಸಂಖ್ಯೆದಿಂದ ಸೂಚಿಸ್ತೀವಿ ಇನ್ನು ಪ್ರಧಾನ ಸಂಗಮ ಅಂದ್ರೆ ಆಲ್ರೆಡಿ ಹೇಳಿದೀನಿ ಸಂಗಮ ಬಿಂದು ಬೆಳಕಿನ ಕಿರಣಗಳು ಒಂದು ಬಿಂದುವಿನಲ್ಲಿ ಸನ್ಸೋದು ಅಂದ್ರೆ ಪೀನಮ ಸೂರ್ಯದಿಂದ ಹೊರಟುವಂತಹ ಬೆಳಕಿನ ಕಿರಣಗಳು ಒಂದು ಬಿಂದುವಿನಲ್ಲಿ ಸಂಸಿದ್ರೆ ಅದನ್ನು ನಾವು ಪ್ರಧಾನ ಸಂಗಮ ಅದನ್ನ ಕ್ಯಾಪಿಟಲ್ ಎಫ್ ಎಂಬ ಸಂಖ್ಯೆಯಿಂದ ಸೂಚಿಸ್ತೀವಿ ಇನ್ನು ಸಂಗಮ ದೂರ ಅಂತಂದ್ರೆ ಆ ದೃಕ್ ಕೇಂದ್ರ ಮತ್ತು ಸಂಗಮ ಬಿಂದು ಇವುಗಳ ನಡುವಿನ ದೂರವನ್ನೇ ಸಂಗಮ ದೂರ ಅಂತ ಕರಿತೀವಿ ದೃಕ್ ಕೇಂದ್ರ ಅಂತ ಅಂತ ಹೇಳಿದ್ರೆ ಮಸೂರದ ಕೇಂದ್ರ ಬಿಂದುವನ್ನ ದೃಕ್ ಕೇಂದ್ರ ಅಂತ ಹೇಳಿ ಕರಿತೀವಿ ಇದು ನಿಮ್ಮ ಅರಿವಿಗೆ ಇರಲಿ ಅಂತ ನಾನು ಹೇಳ್ತಿರೋದು ಹಾಗಾದ್ರೆ ಇಲ್ಲಿ ಯಾವ ಸೂತ್ರ ಹಾಕ್ಬೇಕಪ್ಪ ಮಸೂರದ ಸಾಮರ್ಥ್ಯ ಸೂತ್ರ ನಿಮಗೆ ಗೊತ್ತಿದೆ ದಟ್ ಈಸ್ ಪೀಜ್ ಈಕ್ವಲ್ ಟು ಒನ್ ಎಫ್ ಸೊ ರೆಲ್ ಆಫ್ ಫೋಕಲ್ ಲೆಂತ್ ಈಸ್ ಕಾಲ್ಡ್ ಏನದು ಪವರ್ ಆಫ್ ಲೆನ್ಸ್ ಅಲ್ವಾ ಹಾಗಾಗಿ ಪಿ ಇಸ್ ಈಕ್ವಲ್ ಟು ಒನ್ ಅವರ್ ಎಫ್ ಇಲ್ಲಿ ನಾವು ಹಂಡ್ರೆಡ್ ಬೈ ಎಫ್ ಅಂತ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ ಇಲ್ಲಿ ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ಒಂದು ಸೆಂಟಿಮೀಟರ್ ಅದು ಒಂದು ಮೀಟರ್ ಇಸ್ ಈಕ್ವಲ್ ಟು ಹಂಡ್ರೆಡ್ ಸೆಂಟಿಮೀಟರ್ ಹಾಗಾಗಿ ಹಂಡ್ರೆಡ್ ಬೈ ಎಫ್ ಅಂತ ತಗೊಂಡಿದೀವಿ ಸೊ ನೋಡಿ ಎಫ್ ಇಲ್ಲಿ ಸೂತ್ರ ಕೊಟ್ಟಿನಿ ಆರ್ ಬೈ ಟು ಆರ್ ಬೈ ಟು ಏನದು ತ್ರಿಜ್ ಫಿಫ್ಟಿ ಸೆಂಟಿಮೀಟರ್ ಫಿಫ್ಟಿ ಬೈ ಟು ಅಂದರೆ ಟ್ವೆಂಟಿ ಫೈವ್ ಆಯಿತು ನೂರನ್ನ ಇಪ್ಪತ್ತೈದಿಂದ ಬಾಕ್ಸಿದ್ರೆ ಎಷ್ಟು ಬರುತ್ತೆ ಪ್ಲಸ್ ಫೋರ್ ಡಿ ದಟ್ ಈಸ್ ಡಿ ಮೀನ್ಸ್ ನಥಿಂಗ್ ಬಟ್ ಡಯಾಪ್ಟರ್ ಡಯಾಪ್ಟರ್ ಅಂದ್ರೆ ನಾನು ಹೇಳಿದ್ದೀನಿ ಏನ್ ಹೇಳ್ರಿ ಡಯಾಪ್ಟರ್ ಅಂತ ಹೇಳಿದ್ರೆ ಒಂದು ಮೀಟರ್ ಸಂಗಮ ದೂರವನ್ನ ಒಂದು ಡಯಾಪ್ಟರ್ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಉತ್ತರ ಎ ರೈಟ್ ಆನ್ಸರ್ ನಿಮ್ಮ ಮಸೂರದಿಂದ ಉಂಟಾದ ವರ್ಧನೆ ಎಂ ಮ್ಯಾಗ್ನಿಫಿಕೇಶನ್ ಯಾವಾಗಲೂ ಏನಾಗಿರುತ್ತೆ ಇಲ್ಲಿ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಮ್ಯಾಗ್ನಿಫಿಕೇಶನ್ ಯಾವಾಗಲೂ ನೋಡಿ ಇಲ್ಲಿ ಮಿಥ್ಯ ನೇರ ಮತ್ತು ಚಿಕ್ಕದಾಗಿರುತ್ತೆ ನಿಮ್ಮ ನಮ್ಮ ಸೂರದ ಪ್ರತಿಬಿಂಬ ಹಾಗಾಗಿ ಚಿಕ್ಕದಾಗಿರೋದ್ರಿಂದ ಎಂ ಲೆಸ್ ದ್ಯಾನ್ ಒನ್ ಯಾವಾಗಲೂ ಕೂಡ ಒಂದಕ್ಕಿಂತ ಕಡಿಮೆ ಇರುತ್ತೆ ಸೊ ಸಿ ಇಸ್ ದಿ ರೈಟ್ ಆನ್ಸರ್ ಭವನದ ನಿಯಮಗಳನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ ಹಾಗಾದ್ರೆ ಇದನ್ನು ಕೂಡ ನಾವು ಒಂದು ಚಿತ್ರದ ಮುಖಾಂತರ ವಿವರಣೆಯನ್ನು ಕೊಟ್ಟರೆ ನಿಮಗೆ ತುಂಬಾ ಸುಲಭ ಆಗತ್ತೆ ನೋಡಿ ಪತನ ಕಿರಣ ವಕ್ರೀಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತದ ಸಮತಲದಲ್ಲಿ ಇರುತ್ತದೆ ಇಲ್ಲಿ ತೋರಿಸಿದೆ ನೋಡಿ ನಾವಿಲ್ಲಿ ಪತನ ಕಿರಣ ನೋಡಿ ಮತ್ತೆ ವಕ್ರೀಭವನ ಕಿರಣ ಎ ಓ ಪತನ ಕಿರಣ ಓ ಬಿ ವಕ್ರೀಭವನ ಕಿರಣ ಇನ್ನು ಪತನ ಬಿಂದು ಯಾವುದು ಓ ಇವೆಲ್ಲ ಏನಾಗಿರುತ್ತೆ ಇಲ್ಲಿ ಎಳೆದಂತ ಲಂಬ ಎಲ್ಲವೂ ಕೂಡ ಒಂದೇ ಸಮತಲದಲ್ಲಿದೆ ಹಾಗೆ ಎರಡನೇ ನಿಯಮ ನೋಡಿ ಇಲ್ಲಿ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರಿಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ ಪತನ ಕೋನ ಐ ವಕ್ರಿಮ ಕೋನ ಆರ್ ಇವೆರಡರ ಅನುಪಾತ ಏನಾಗಿರುತ್ತೆ ಸ್ಥಿರವಾಗಿರುತ್ತೆ ಸೊ ಇದೇ ವಕ್ರೀಭವನದ ಎರಡು ನಿಯಮಗಳು ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಪತನ ಕೋನ ಮತ್ತು ವಕ್ರಿಮ ಕೋನಗಳ ಅಳತೆ ಬರೆಯಿರಿ ಈ ಎರಡು ಮಾಧ್ಯಮಗಳಲ್ಲಿ ಯಾವ ಮಾಧ್ಯಮವು ಹೆಚ್ಚು ಸಾಂದ್ರತೆ ಹೊಂದಿದೆ ಕಾರಣ ತಿಳಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮಾಧ್ಯಮ ಎಕ್ಸ್ ಮತ್ತು ಮಾಧ್ಯಮ ವೈ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಕಾರಣ ಏನಿದೆ ನೋಡ್ರಿ ಇಲ್ಲಿ ಪತನ ಕೋನ ಎಷ್ಟಿದೆ ಫಿಫ್ಟಿ ಫೈವ್ ಡಿಗ್ರಿ ಇದೆ ಕೋನ ಆರ್ಡ್ರಲ್ಲಿ ಎಷ್ಟು ಕೊಟ್ಟಿದ್ದಾರೆ ಕೋನ ನಿಮಗೆ ಗೊತ್ತಿದೆ ಲಂಬ ಕೇಳಿದಾಗ ತೊಂಬತ್ತು ಡಿಗ್ರಿ ಇದೆ ವಕ್ರಿಮ ಕೋನ ಎಷ್ಟಾಗುತ್ತೆ ಅರವತ್ತೈದು ಡಿಗ್ರಿ ಕೊಟ್ಟಿರೋದ್ರಿಂದ ತೊಂಬತ್ತು ಡಿಗ್ರಿಯಲ್ಲಿ ಅರವತ್ತೈದು ಡಿಗ್ರಿಯನ್ನು ಮೈನಸ್ ಮಾಡಿದ್ರೆ ಉಳಿಯದೆಷ್ಟು ಇಪ್ಪತ್ತೈದು ಡಿಗ್ರಿ ಅಂದ್ರೆ ಇಲ್ಲಿ ಪತನಕೋನವು ವಕ್ರಿಮಕೋನಕ್ಕಿಂತ ದೊಡ್ಡದಾಗಿದೆ ಯಾಕೆ ಬೆಳಕಿನ ವೇಗ ವೈ ಮಾಧ್ಯಮದಲ್ಲಿ ಕಡಿಮೆ ಆದ್ದರಿಂದ ವೈ ಮಾಧ್ಯಮವು ಎಕ್ಸ್ ಮಾಧ್ಯಮಕ್ಕಿಂತ ಹೆಚ್ಚು ಸಾಂದ್ರತೆ ಹೊಂದಿದೆ ಸುಲಭವಾಗಿ ತಿಳ್ಕೊಳ್ಬೋದಲ್ವ ಇದನ್ನ ಕೆಲವು ವಸ್ತುಗಳ ನಿರಪೇಕ್ಷ ವಕ್ರೀಭವನ ಸೂಚ್ಯಂಕಗಳ ಪಟ್ಟಿ ಈ ಕೆಳಗಿನಂತಿದೆ ಕಲ್ಲುಪ್ಪ ಒ ಪ್ರಶ್ನೆ ನೋಡೋಣ ಮೇಲಿನ ಯಾವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚು ಮತ್ತು ಏಕೆ ಸೊ ಇದನ್ನ ಸುಲಭ ಹೇಳ್ಬೋದಲ್ವ ಈಗ ಯಾಕಂದ್ರೆ ಈ ಹಿಂದೆ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪ್ರಶ್ನೆ ಬಂದಿದೆ ಅದಕ್ಕೆ ವಿವರಣೆಯನ್ನು ಕೂಡ ಕೊಟ್ಟಿದ್ದೀನಿ ಸೊ ನೋಡಿ ನೀರು ಬೆಳಕಿನ ವೇಗ ಯಾವ್ದ್ರ ಹೆಚ್ಚು ನೀರಲ್ಲಿ ಯಾಕೆ ಅತಿ ಕಡಿಮೆ ವಕ್ರೀಭವನ ಸೂಚ್ಯಾಂಕವನ್ನು ಹೊಂದಿದೆ ಸೊ ಇದಕ್ಕೆ ಹೋಲಿಸಿದ್ರೆ ನೀರಿನ ಸಾಂದ್ರತೆ ಕಡಿಮೆ ಇರೋದ್ರಿಂದ ಇಲ್ಲಿ ಬೆಳಕಿನ ವೇಗ ಹೆಚ್ಚಾಗಿರುತ್ತೆ ಎರಡನೇ ಪ್ರಶ್ನೆ ಏನು ಹೇಳುತ್ತೆ ಈ ವಸ್ತುಗಳನ್ನು ಅವುಗಳ ದೃಕ್ ಸಾಂದ್ರತೆಯ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಜೋಡಿಸಿ ದೃಕ್ ಸಾಂದ್ರತೆ ಕೊಟ್ಟಿರೋದ್ರಿಂದ ನೀವು ನೋಡಿದಷ್ಟನ್ನೇ ಹೇಳಬಹುದು ಹೇಗೆ ನೀರು ಅದ ನಂತರ ಸೀಮೆ ಎಣ್ಣೆ ಅದರ ನಂತರ ಕಲ್ಲುಪ್ಪು ನಂತರ ವಜ್ರ ಅಂದ್ರೆ ವಜ್ರದ ಸಾಂದ್ರತೆ ಅತ್ಯಂತ ಹೆಚ್ಚು ನೀರಿನ ಸಾಂದ್ರತೆ ಅತ್ಯಂತ ಕಡಿಮೆ ಕೊಟ್ಟಿರೋದ್ರಲ್ಲಿ ಸೊ ಉತ್ತರ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ ವಸ್ತುವನ್ನು ಪೀನ ಮಸೂರದ ಟು ಎಫ್ ನಿಂದ ಆಚೆ ಇಟ್ಟಾಗ ಉಂಟಾಗುವ ಬಿಂಬದ ಸ್ವಭಾವ ಸ್ಥಾನ ಗಾತ್ರವನ್ನು ತಿಳಿಸಿ ರೇಖಾಚಿತ್ರ ಬರೆಯಿರಿ ಅಂತ ಕೇಳಿದ್ದಾರೆ ನಾನು ನಿಮಗೆ ಇಲ್ಲಿ ರೇಖಾಚಿತ್ರವನ್ನ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಬಂದ್ಬಿಟ್ರೆ ನಿಮಗೆ ಎರಡು ಮಾರ್ಕ್ಸ್ ಟು ಎಫ್ ನಿಂದ ಆಚೆ ಇಟ್ಟಾಗ ಉಂಟಾಗುವ ಬಿಂಬದ ಸ್ವಭಾವ ಸ್ಥಾನ ಮತ್ತು ಗಾತ್ರ ಹಾಗಾದ್ರೆ ಸ್ವಭಾವ ಏನು ಸತ್ಯ ಮತ್ತು ತಲೆ ಕೆಳಗಾದ ನೋಡಿ ಪ್ರತಿಬಿಂಬ ಇಲ್ಲಿ ಇಲ್ಲಿ ಗೊತ್ತಾಗ್ತಾ ಇದೆ ನಿಮಗಿಲ್ಲಿ ಇಲ್ಲಿ ದೊಡ್ಡ ಪ್ರತಿಬಿಂಬ ದೊಡ್ಡದಿದೆ ಇಲ್ಲಿ ಪ್ರತಿಬಿಂಬ ಚಿಕ್ಕದಾಗಿದೆ ಮತ್ತು ತಲೆ ಕೆಳಗಾಗಿದೆ ದಟ್ ಈಸ್ ಎ ಒನ್ ಬಿ ಒನ್ ಸೊ ಸತ್ಯ ಪ್ರತಿಬಿಂಬ ಮತ್ತು ತಲೆ ಕೆಳಗಾಗಿದೆ ಸ್ಥಾನ ಎಲ್ಲಿದೆ ಇಲ್ಲಿ ನೋಡ್ರಿ ಎ ಒನ್ ಬಿ ಒನ್ ಸ್ಥಾನ ಎಫ್ ಟು ಮತ್ತು ಟು ಎಫ್ ಗಳ ನಡುವೆ ಇದೆ ಆ ಗಾತ್ರ ಚಿಕ್ಕದು ಎಷ್ಟು ಪಡೆದು ಬಿಟ್ಟರೆ ನಿಮಗೆ ಎರಡರಿಂದ ಮೂರು ಮಾರ್ಕ್ಸ್ ಸುಲಭವಾಗಿ ಸಿಗುತ್ತೆ ಇಪ್ಪತ್ತು ಸೆಂಟಿಮೀಟರ್ ಸಂಗಮ ದೂರ ಹೊಂದಿರುವ ನಿಮ್ಮ ಮಸೂರು ಹದಿನೈದು ಸೆಂಟಿಮೀಟರ್ ದೂರದಲ್ಲಿ ವಸ್ತುವಿನ ಬಿಂಬವನ್ನು ಉಂಟು ಮಾಡುತ್ತಿದೆ ಹಾಗಾದರೆ ವಸ್ತುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಒಂದು ಪ್ರಶ್ನೆ ಇದೆ ಹ್ಯಾಕ್ ಕಂಡುಹಿಡಿಬಹುದು ಇಲ್ಲಿ ಒಂದು ಸೂತ್ರದ ಪರಿಹಾರ ಎಫ್ ಮೈನಸ್ ಟ್ವೆಂಟಿ ಸೆಂಟಿಮೀಟರ್ ಫೋಕಲ್ ಲೆಂತ್ ವಿ ಮೈನಸ್ ಫಿಫ್ಟೀನ್ ಸೆಂಟಿಮೀಟರ್ ಯಾವುದು ವಸ್ತುವಿನ ಬಿಂಬ ಯಾಕೆ ಇಲ್ಲಿ ಮೈನಸ್ ತಗೊಂಡಿದ್ದೀವಿ ಗೊತ್ತಿದೆಯಲ್ಲ ನೀವು ನೆನ್ ಬಿಡ್ಕೊಳ್ಬೇಕು ನಿಮ್ ನಮ್ಮ ಸೂರ ಅಂತ ಕೊಟ್ಟಾಗ ಸೈನ್ ಏನಾಗತ್ತೆ ನೆಗೆಟಿವ್ ಆಗತ್ತೆ ಹಾಗಾಗಿ ಇಲ್ಲಿ ಮೈನಸ್ ಟ್ವೆಂಟಿ ಸೆಂಟಿಮೀಟರ್ ಮೈನಸ್ ಫಿಫ್ಟೀನ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದೀವಿ ವಸ್ತುವಿನ ದೂರ ಕಂಡು ಇದು ಸೂತ್ರ ಗೊತ್ತಿದೆ ಒನ್ ಅವರ್ ಎಫ್ ಇಸ್ ಈಕ್ವಲ್ ಟು ಒನ್ ಅವರ್ ವಿ ಮೈನಸ್ ಒನ್ ಅವರ್ ಯು ಸೊ ಒನ್ ಅವರ್ ಎಫ್ ಎಷ್ಟು ಒನ್ ಅವರ್ ಮೈನಸ್ ಟ್ವೆಂಟಿ ಹಾಗಾದ್ರೆ ಒನ್ ಅವರ್ ಒನ್ ಅವರ್ ಮೈನಸ್ ಫಿಫ್ಟೀನ್ ಮೈನಸ್ ಒನ್ ಅವರ್ ಯು ನಮಗೆ ಬೇಕಾದ ವಸ್ತುವಿನ ದೂರ ತಾನೇ ಈಗ ಒನ್ ಅವರ್ ಯು ಟು ಒನ್ ಅವರ್ ಮೈನಸ್ ಫಿಫ್ಟೀನ್ ಪ್ಲಸ್ ಈ ಕಡೆ ಹಾಕಿರೋದ್ರಿಂದ ಇಸಿಕೊಲ್ ಈ ಕಡೆ ಬಂದಿರೋದ್ರಿಂದ ಮೈನಸ್ ಚಿನ್ನ ಏನಾಯ್ತು ಒನ್ ಅವರ್ ಟ್ವೆಂಟಿ ಪ್ಲಸ್ ಆಯ್ತು ಹಾಗೆ ಹದಿನೈದು ಮತ್ತು ಇಪ್ಪತ್ತರ ಲಾಸ ಎಷ್ಟು ಅರವತ್ತು ಸೊ ಇದನ್ನ ನಾವೇನ್ ಮಾಡ್ತೀವಿ ಲಾಸ ತಗೊಂಡಾಗ ನಿಮಗೆ ಗೊತ್ತಿದೆ ಇದನ್ನ ಹದಿನೈದು ಹದಿನೈದು ನಾಲ್ಕು ಅರವತ್ತು ಮೈನಸ್ ಫೋರ್ ಇಪ್ಪತ್ ಅರವತ್ತು ಪ್ಲಸ್ ತ್ರೀ ಇಲ್ಲಿ ನೋಡ್ರಿ ಮೈನಸ್ ಫೋರ್ ಪ್ಲಸ್ ತ್ರೀ ಸೊ ಈ ಉತ್ತರ ಎಷ್ಟಾಯ್ತು ಮೈನಸ್ ಒನ್ ಬೈ ಸಿಕ್ಸ್ಟಿ ಸೊ ಹಾಗಾದ ವಸ್ತುವಿನ ದೂರ ಯು ಇಸ್ ಈಕ್ವಲ್ ಟು ಮೈನಸ್ ಸಿಕ್ಸ್ಟಿ ಸೆಂಟಿಮೀಟರ್ ಅಲ್ವಾ ಎಷ್ಟು ಸುಲಭ ಅಲ್ವಾ ಸೊ ಸೂತ್ರ ಹಾಕೊಂಡ್ರೆ ಅತ್ಯಂತ ಸುಲಭವಾಗಿ ನಾವು ಲೆಕ್ಕವನ್ನು ಮಾಡಬಹುದು ಇದು ನಿಮಗೆ ಅರ್ಥವಾಗಿದೆ ಅಂತ ಅನ್ಕೊಂಡಿದ್ದೀನಿ ಇನ್ನಷ್ಟು ಪ್ರಶ್ನೆಗಳ ಜೊತೆಗೆ ನೆಕ್ಸ್ಟ್ ಅಲ್ಲಿ ಮತ್ತೆ ನಾನು ನಿಮಗೆ ಕಾಣಿಸ್ಕೊಳ್ತೀನಿ ಅಲ್ಲಿ ತನಕ ಆಲ್ ದಿ ಬೆಸ್ಟ್